ಇಪ್ಪತ್ತೇಳನೇ ತಾರೀಕು ಮಂಗಳೂರಿನಲ್ಲಿ ನಡೆಯುವಂತಹ ಪೌರತ್ವ ತಿದ್ದುಪಡಿ ಕಾನೂನಿನ ಸಮರ್ಥನಾ ಸಮಾವೇಶಕ್ಕೆ ಕಡಬ ತಾಲೂಕಿನಿಂದ ಸುಮಾರು 8,000 ಮಂದಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರತಕ್ಕಂಥ ಪೌರತ್ವ ತಿದ್ದುಪಡಿ ಈ ಒಂದು ಕಾನೂನು ಭಾರತೀಯರ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡತಕ್ಕಂಥ ಒಂದು ತಿದ್ದುಪಡಿಯಾಗಿದೆ. ಇದಕ್ಕೋಸ್ಕರ ಇಡೀ ದೇಶದ ಜನ ಈ ತಿದ್ದುಪಡಿಯ ಕಾನೂನಿನ ಪರವಾಗಿ ನಿಂತಿದ್ದು ಈ ಸಮರ್ಥನಾ ಸಮಾವೇಶದ ಮೂಲಕ ಈ ದೇಶಕ್ಕೆ ದೇಶದ ಮುಂದಿನ ಪೀಳಿಗೆಗೆ ನಿರ್ಧಾರ ಮಾಡಿರತಕ್ಕಂಥ ಪೌರತ್ವ ತಿದ್ದುಪಡಿ ಕಾನೂನು ಏನಿದೆ ನಾವೆಲ್ಲರೂ CA ಪರ ಎನ್ನುವಂಥ ವಾತಾವರಣ ನಿರ್ಮಾಣ ಮಾಡತಕ್ಕಂಥದ್ದು ಜೊತೆಗೆ ಇಡೀ ಭಾರತೀಯರು ಪೌರತ್ವ ಪರವಾಗಿ ನಿಲ್ಲಬೇಕಂತ ಎನ್ನುವಂಥ ಸಂದೇಶ ಸಾರತಕ್ಕಂಥ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಕಡಬ ತಾಲೂಕಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳನ್ನು ಯಾರ್ಯಾರು CA ಪರವಾಗಿದ್ದಾರೆ ಅವರೆಲ್ಲರೂ ಈ ದೇಶದ ಭಾರತೀಯರು ಪೌರತ್ವ ಕಾನೂನಿಗೆ ಗೌರವ ಕೊಡುವ ಸಲುವಾಗಿ ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಬಂದ್ ಮಾಡಿ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಅದೇ ಜೊತೆಗೆ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಕಡಬ ತಾಲೂಕಿನ ಎಲ್ಲ ವರ್ತಕರು, ಈ ಕಾನೂನಿನ ಪರವಾಗಿರತಕ್ಕಂಥ ವರ್ತಕರು ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸಹಕಾರ ನೀಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇವೆ.